ಪ್ರಿಯ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಮತಕ್ಷೇತ್ರದ ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ 15 ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವ ಈ ಭಾಗದ ಸಮಾಜ ಸೇವಕರು ಹಾಗೂ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಬಿ ಎನ್ ಗುರುಮೂರ್ತಿ ರೆಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ. ಸರ್, ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ. ನಮಸ್ಕಾರ, ನಮ್ಮ ಹೆಸರು ಗುರುಮೂರ್ತಿ ರೆಡ್ಡಿ ಅಂತ. ಕಲ್ಕುಂಟೆ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಕೆಲಸ ಕಾರ್ಯಗಳನ್ನು ಅಲ್ಲ ನಿರ್ವಹಿಸುತ್ತಿದ್ದೇವೆ. ಸರ್, ಖಂಡಿತ, ತಾವು ರಾಜಕೀಯಕ್ಕೆ ಹಾಗೂ ಈ ಸಮಾಜ ಸೇವೆಗೆ ಯಾವಾಗ ಮತ್ತು ಹೇಗೆ ಪಾದಾರ್ಪಣೆ ಮಾಡಿದ್ರು ಅಂತ ಸ್ವಲ್ಪ ಹೇಳಿ ಸರ್. ಸರ್, ನಾವು ಒಂದು 15 ವರ್ಷಗಳ ಹಿಂದೆ ಜನತಾದಳ ಇದ್ದಾಗ ಬಚ್ಚೇಗೌಡರು ಇಲ್ಲಿ MLA ಅವರಾಗಿದ್ರು. ಅದಕ್ಕೆ ಮುಂಚೆ ಚಿಕ್ಕೇಗೌಡರಾಗಿದ್ರು. ಚಿಕ್ಕೇಗೌಡರಾದ್ಮೇಲೆ ಬಚ್ಚೇಗೌಡರು ಬಂದ್ರು. ಆವಾಗಲಿಂದನೂ ನಾವು ದಳದಲ್ಲಿದ್ವು. ದಳದಿಂದ ಈಗ BJP ಆಯಿತು. BJPಯಿಂದ ಕಾಂಗ್ರೆಸ್ ಬಂದ್ವಿ. ಕಾಂಗ್ರೆಸ್ ಅಲ್ಲಿ ಈಗ ಹಾಲಿ ಪಂಚಾಯತಿ ಸದಸ್ಯರಾಗಿದ್ವಿ. ಖಂಡಿತ, ತಾವು ರಾಜಕೀಯಕ್ಕೆ ಬರಲು ಪ್ರೇರಣೆ ಮತ್ತು ಕಾರಣ ಯಾರಂತ ಹೇಳ್ಬೋದು? ಈಗ ಹೇಳ್ಬೇಕಂದ್ರೆ ನಿಮ್ಮ ಒಂದು ರಾಜಕೀಯ ಗುರುಗಳು ಯಾರಿಗಂತ ಹೇಳಕ್ ಇಷ್ಟಪಡ್ತೀರ? ಸರ್, ನಮ್ಮ ರಾಜಕೀಯ ಗುರುಗಳು ಅಂದ್ರೆ ನಮ್ಮ ಆತ್ಮೂರಾದ ಅಪ್ಪಯ್ಯಣ್ಣ, ರಮೇಶ್ ಅಣ್ಣ, ವೆಂಕಟಾಚಲ ರೆಡ್ಡಿ ಅವರು, ಇನ್ನು ಕೆಲವರು ಇದಾರೆ ನಮ್ಮ ಫ್ರೆಂಡ್ಸ್, ಅವರಿಂದನೇ ನಾವು ರಾಜಕೀಯಕ್ಕೆ ಎಂಟ್ರಿ ಇಟ್ಟಿದ್ವಿ. ಸರ್, ಖಂಡಿತ, ಇದು ಈ ಬಾರಿ ನೀವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದೀರಾ ಕಲ್ಕುಂಟೆ ಅಗ್ರಹಾರದಲ್ಲಿ. ಅಭಿವೃದ್ಧಿ ವಿಚಾರ ಬಂದಾಗ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಶಾಲಾ ಮತ್ತು ಶಿಕ್ಷಣದ ಬಗ್ಗೆ ಸ್ವಲ್ಪ ಹೆಚ್ಚುವರಿಯಾಗಿ ಗಮನ ಕೊಟ್ರೆ ಅದು ಶಾಲೆ ಅಭಿವೃದ್ಧಿ ಆದ್ರೆ ಊರ ಅಭಿವೃದ್ಧಿ ಆದಂಗೆ. ತಾವು ಇದಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಸರ್? ಸರ್, ನಾವು ನಮ್ಮ ಶಾಲೆಯಲ್ಲಿ ಕೂಡ ಯಾವ್ದಾನ ಒಂದು ಪ್ರೋಗ್ರಾಮ್ ಆಗಲಿ, ಒಂದು ಕೆಲಸ ಕಾರ್ಯ ಆಗಲಿ, ಒಂದು ಶೌಚಾಲಯಗಳದ್ದಿದೆ ಆಗಲಿ, ಅಲ್ಲಕ್ಕೂ ನಾವು ಸಹಕಾರ ಕೊಟ್ಟು ಅಲ್ಲಿ ಒಂದು ಟೈಮಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಬಂದರು. ಬಿಲ್ಡಿಂಗ್ ಕಟ್ಟಾಗ ಮಕ್ಕಳಿಗೆ ಪಿಟ್ಟದು ಇದಿತ್ತು, ಅದೆಲ್ಲ ತೆಗೆಸ್ಬಿಟ್ರು. ಆಮೇಲೆ ನಾವೇ ಓನಾಗಿ ದುಡ್ಡು ಹಾಕಿ ನಾವೇ ಪಿಟ್ಟದೆಲ್ಲ ರೆಡಿ ಮಾಡಿಕೊಟ್ಟು ಶೌಚಾಲಯದೆಲ್ಲ ರೆಡಿ ಮಾಡಿಸಿದ್ದೀವಿ. ಸರ್, ಖಂಡಿತ, ತಾವು ಈಗ ಗ್ರಾಮ ಪಂಚಾಯತಿ ಸದಸ್ಯರಾದ್ಮೇಲೆ ಜನ ನಿಮಗೆ ಇಲ್ಲಿ ಕೇಳೋದು ಬೇಸಿಕ್ ನೀಡ್ಸು, ಮೂಲಭೂತ ಸೌಕರ್ಯ. ಮೂಲಭೂತ ಸೌಕರ್ಯ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪದ ವ್ಯವಸ್ಥೆ, ಇದೆಲ್ಲ ಯಾವ ರೀತಿ ಒದಗಿಸಿದ್ದೀರಾ ಸರ್ ನಮ್ಮ ಜನರಿಗೆ? ಸರ್, ಇಲ್ಲಿ ಬೀದಿ ದೀಪದ್ದು 6 ತಿಂಗಳಿಗೊಂದು ಟೈಮ್ ಪಂಚಾಯತಿ ಕಡೆ ಕೊಡ್ತಾರೆ. ಅಕಸ್ಮಾತ್ ಬೇರೆ ಕಡೆ ಎಫ್ಸೈಡ್ ಆದಾಗ ನಾವೇ ಸ್ವಂತ ದುಡ್ಡಿಂದ ತಂದಾಕ್ತೀವಿ. ಕೆಲವು ಬಲ್ಪು ಯಾರು ಪಬ್ಲಿಕ್ ಅಲ್ಲಿ ಇದಾದಾಗ ಹಾಕ್ತೀವಿ. ಈ ಚರಂಡಿದೆಲ್ಲಾನು 3 ತಿಂಗಳು 4 ತಿಂಗಳಿಗೆ ನಾವೇ ಕ್ಲೀನ್ ಮಾಡಿಸೋದು. 4 ಜನ ನಂಬರ್ ಇದ್ದೀವಿ, 4 ಜನ ನಂಬರ್ನು ಸರ್ಸ್ಕೋ ಒಬ್ಬೊಬ್ಬರು ಹಂತಕ್ಕೆ ಮಾಡ್ತಾ ಇರ್ತೀವಿ. ಸರ್, ಖಂಡಿತ, ಮತ್ತೆ ನಿಮ್ಮ ಒಂದು ಪಂಚಾಯತಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಜಲ್ ಜೀವನ್ ಮಿಷನ್ ಅಂತ. ಈ ಜಲ್ ಜೀವನ್ ಮಿಷನ್ ಕೆಲಸ ಕಾರ್ಯ ಎಲ್ಲ ಕಂಪ್ಲೀಟ್ ಆಗಿದೆಯಾ ಸರ್ ನಿಮ್ಮ? ಸರ್, ಇಲ್ಲಿ 80% ಆಗಿದೆ ಸರ್, ಜಲ್ ಜೀವನ್ ಮಿಷನ್ 80% ಆಗಿದೆ. ಇಲ್ಲಿ ಇನ್ನೂ 20% ಇದೆ, ಇನ್ನೂ ಅದು ಕಾರ್ಯನಿರ್ವಹಿಸಲೇ ಇದೆ. ಅವ್ರು ಒಂದು ವರ್ಷದ ಮೇಲೆ 3 ತಿಂಗಳಿಂದ ಇಲ್ಲೇ ಮಾಡ್ತಾ ಇದ್ದಾರೆ, ಇನ್ನೂ ಮುಗಿಸಿಲ್ಲ. ಇನ್ನೂ ಇಲ್ಲಿಂದ ಈಚೆ ಏನೋ ರೆಡಿ ಮಾಡ್ತೀವಿ ಅಂತ ಅವ್ರು ಇಂಜಿನಿಯರ್ ಚಲುವರಾಜ್ ಅವರು ಎಲ್ಲ ಹೇಳಿದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸರ್. ಇವತ್ತು ಬಂದು ಟೆಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಯೋಜನೆ ಇದೆ ಕೇಂದ್ರ ಸರ್ಕಾರದ್ದು, ಮನ್ರೇಗಾ, ನರೇಗಾ ಅಂತ ಹೇಳ್ತೀವಿ. ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಸಿ ಅಭಿವೃದ್ಧಿ ಇನ್ನು ಹೆಚ್ಚುವರಿಯಾಗಿ ಅಭಿವೃದ್ಧಿ ಪಡಿಸಬಹುದು. ನಿಮ್ಮ ಒಂದು 15 ಫೈನಾನ್ಸ್ ಹೊರತುಪಡಿಸಿ ಹೌದು, NRG ಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಸಿದ್ರೆ ಸರ್? ತಾವು ಸರ್, NRG ಯಲ್ಲಿ ಒಂದು CC ಮರಿ ಮಾಡಿಸಿದೀವಿ, ಆಮೇಲೆ ಚರಂಡಿ ಮೇಲೆ ಸ್ಲ್ಯಾಬ್ ಮಾಡಿಸಿದೀವಿ, ಸ್ವಲ್ಪ ಬೇರೆ ಕಡೆ ಕಾಂಕ್ರೀಟ್ ರಸ್ತೆಗಳು ಅವೆಲ್ಲ ಮಾಡಿಸ್ತಾ ಇದ್ವಿ. ಏನೋ ಒಂದೊಂದು ನಾನು ಕೇಳ್ಪಟ್ಟೆ ಒಂದು 41 ಲಕ್ಷದ ಒಂದು ಕಾಮಗಾರಿ ನಿಂತು ಹೋಗಿದೆ ಅಂತ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಕ್ ಇಷ್ಟಪಡ್ತೀರಾ ಸರ್? ಸರ್, ಅದೇ ಕಾಮಗಾರಿ ಏನಾಗಿದೆ ಅಂದ್ರೆ ನಮ್ಮೂರಲ್ಲಿ ಕೆಲವರು ನಮ್ ಬೇಕಾದವರೇ ಅವ್ರ ಜಮೀನು ಇದಕ್ಕೋಸ್ಕರ ನಮ್ಮ ಪಂಚಾಯತಿಗೆ ಹೋಗಿ ನಮ್ಮ ಪಂಚಾಯತಿಯಿಂದ ಅಲ್ಲಿ ಅವರು ಅಡ್ವಾನ್ಸ್ ಆಗಿ ಇದು ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು. ಅದರಿಂದ ಸ್ವಲ್ಪ ಒಂದು ತಡೆ ಆಗಿದೆ, ಅದು ಎಲ್ಲ ಕ್ಲಿಯರ್ ಆಗಿದೆ ಸರ್, ಎಲ್ಲ ಕ್ಲಿಯರ್ ಮಾಡ್ತಿದ್ದೀವಿ. ಈಗ ಇನ್ನು April-May ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇವೆ. ಸರ್, ಖಂಡಿತ, ಈಗ ಹಾಲಿ ನಿಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಇದ್ದಾರೆ, ಇವರ ಪರವಾಗಿ ಇವರ ಸಲುವಾಗಿ ಇವ್ರ ಬಗ್ಗೆ ಏನ್ ಅಭಿಪ್ರಾಯ ಇದೆ ನಿಮ್ಗೆ? ಇವ್ರ ಬಗ್ಗೆ ಒಂದೆರಡು ಮಾತಾಡಿ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಮಗೆ ನಮ್ಮ ಶಾಸಕರ ಬಗ್ಗೆ ತುಂಬಾ ಗೌರವ ಇದೆ. ಅವರು ನಾವು ನಮ್ಮ ಕೆಲಸ ಏನಾನ ಇರಲಿ ಹೋಗಿಲ್ಲಿ ಹೋಗಿ ಮಾತಾಡಿಸ್ತಾರೆ, ಏನಾನ ಬಂದಿದ್ದು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ.
ಅವರು ನಮ್ಮ ಕೆಲಸಗಳು ಇವತ್ತಿಗೂ ಯಾವುದೂ ಇದು ಮಾಡಿಲ್ಲ, ಅವತ್ತು ಕೆಲಸ ಮಾಡಿಕೊಡ್ತಾರೆ. ಸರ್ ಖಂಡಿತ, ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಗುರುತಿಸಿಕೊಂಡಿದ್ದಾರೆ ಈಗ ಹಾಲಿ. ಈಗ ಮುಂಬರುವ ಒಂದು ಲೋಕಸಭಾ ಚುನಾವಣೆ ಇದೆ, ಈ ಚುನಾವಣೆಯಲ್ಲಿ ನಿಮ್ಮ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಏನಕ್ಕೆ ಮತ ಹಾಕಬೇಕು ಅಂತ ಒಂದು ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತೆ ಕೊಡಬೇಕು ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದಾರೆ, ಬಸ್ ಪಾಸು ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೆಲ್ಲಾನು, ಅನ್ನಭಾಗ್ಯದಲ್ಲಿ ಒಂದು ಒಂದು ಮಹಿಳೆಗೆ 100 ರೂಪಾಯಿ ಹಣನೂ ಹಾಕ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ಅವ್ರಿಗೆ ಇದಾಗುತ್ತೆ ಅಂತ ನಮಗೆ ಕೇಳ್ಬಿಟ್ಟು ಬಂದಿದೆ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಇದೇ ಇದು ನೋಡ್ಕೊಂಡು ಈ ಮಾದರಿಯನ್ನು ನೋಡ್ಕೊಂಡು ಅವ್ರಿಗೆ ವೋಟ್ ಆಗ್ಬೇಕು ಅಂತ ಒಂದು ನಿಮ್ಗೊಂದು ಅನ್ಸಿಕೆ? ಆ ಮಾದರಿಯಲ್ಲೂ ಇದೇ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಇದ್ರೆ ನಮಗೆ ಸ್ವಲ್ಪ ಅನುಕೂಲನೂ ಆಗುತ್ತೆ. ನಮ್ಮ ಶಾಸಕರು ಇದ್ದಾರೆ, ಶಾಸಕರ ಕಡೆಯಿಂದ ಸ್ವಲ್ಪ ನಮಗೆ ಅನುಕೂಲ ಇರುತ್ತೆ, ನಮ್ಮ ಸರ್ಕಾರದಲ್ಲಿ ಇರ್ತಾರೆ ಅವರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ತಿಳಿಸ್ತಾ ಇದ್ದೀವಿ. ಸರ್ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ತಮಗೆ ಯಾರನ್ನು ಈ ಬಾರಿ ಗೆಲ್ಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಮಾಧ್ಯಮದ ಮುಖಾಂತರ ತಾವು ಹೇಳೋದಾದ್ರೂ ಏನು ಕೇಳೋದಾದ್ರೆ? ನಮಗೆ ಮತ ನೀಡಿದ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳು. ಖಂಡಿತ, ತಾವು ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮುತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansinindia.com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಮಾತಾಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾದ ಬಿಎನ್ ಗುರುಮೂರ್ತಿ ರೆಡ್ಡಿ ಸರ್ ಅವರು ಆಡಿದ ಮಾತುಗಳನ್ನು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ politiciansinindia.com ಮತ್ತು ಸೋಷಿಯಲ್ ಮೀಡಿಯಾಕ್ಕೆ ಧನ್ಯವಾದಗಳು. ಸರ್ ಧನ್ಯವಾದ.